जयति पराशर सुनु सत्यवती हृदय नंदनो व्यासः यस्य आस्य कमलगलितं वाङ्मयम् अमृतं जगत् पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललित मुद्रित विज्ञान मुद्रं भज भज अनंतमित्यालपन्तं प्रणतवान् प्राणिनां प्राणभूतं प्रणतिभिः प्रिणये पूर्णबोधं भवदवोष्णेन ततप्यमानान् भुवि परं नाथम् अप्रेक्षमाणान् भुवनमन्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रिणये पूर्णबोधं ನನ್ನ ಅಧ್ಯಾತ್ಮ ಬಂಧುಗಳೇ, ಇವಾಗ ಪಂಚಭೂತಗಳ ಸೃಷ್ಟಿಯನ್ನು ನಿರ್ಮಿಸುವ ಮುಂಚಿನ ಅಂತರಂಗದ ಸೃಷ್ಟಿಯನ್ನು ನಾವೆಲ್ಲ ನೋಡಿದೆವು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಇದರ ಎಲ್ಲದರ ಸೃಷ್ಟಿ ನಾವು ನೋಡಿದೆವು. ಆಮೇಲೆ ಈ ಮನಸ್ಸು, ಬುದ್ಧಿ, ಚಿತ್ತ ಅಭಿಮಾನಿಗಳು, ದೇವತಾ ಸ್ವರೂಪ, ಇಂದ್ರಿಯಾಭಿಮಾನಿಗಳು, ಇಂದ್ರಿಯಗಳ ಸೃಷ್ಟಿಯನ್ನು ಹೇಳುವ ಭಾಗವನ್ನು ಭಾಗವತ ಏನು ಹೇಳುತ್ತೆ ಅದನ್ನು ನಾನು ಹೇಳಿಲ್ಲ, ಅದನ್ನು ಇವತ್ತು ನೋಡಿ ಮತ್ತೆ ಮುಂದೆ ಹಾಕೋಣ. ತೈಜಸ್ಸಾನಿ ಇಂದ್ರಿಯ ನಿಯಮ ಕ್ರಿಯಾಜ್ಞಾನ ವಿಭಾಗಶಃ ಪ್ರಾಣಸ್ಯತು ಕ್ರಿಯಾಶಕ್ತಿ ಬುದ್ಧಿ ವಿಜ್ಞಾನ ಬುದ್ಧೇ ವಿಜ್ಞಾನ ಶಕ್ತಿತ ಅಂತ. ಅಂದರೆ ಇಂದ್ರಿಯಗಳ ದೇವತೆಗಳನ್ನೆಲ್ಲ ವಿವರವಾಗಿ ಹೇಳಿದರು. 10 ಇಂದ್ರಿಯಗಳು ಹುಟ್ಟಿದ್ದು ಎಲ್ಲಿ? ಮೊದಲು ಇಂದ್ರಿಯಾಭಿಮಾನ ದೇವತೆಗಳು ಜೊತೆಗೆ ಮನಸ್ಸು, ಇಷ್ಟು ಸೃಷ್ಟಿ ಹೇಳಿದ್ದಾರೆ. ತೈಜಸದಿಂದ ಬುದ್ಧಿ ಮತ್ತು ಪ್ರಾಣ ಸೃಷ್ಟಿ, ಪ್ರಾಣ ಬುದ್ಧಿಸ್ತು ತೈಜಸ ಅಂತ ಹೇಳಿದ್ದಾರೆ. ಅದೇ ಇದರಲ್ಲಿ ಹೇಳ್ತಾರೆ, ತೈಜಸಾನಿ ಇಂದ್ರಿಯಾಣ್ಯವ, ಇಂದ್ರಿಯಗಳು ಕೂಡ ತೈಜಸ ಪ್ರಾಣ ಅಂದರೆ ತೈಜಸ ಅಹಂಕಾರ, ಅದರಿಂದಲೇ ಬಂದದ್ದು. ಇಂದ್ರಿಯಗಳು ಹುಟ್ಟಿಬಿಟ್ಟು ಅವುಗಳಿಗೆ ಎರಡು ವಿಧವಾದ ಶಕ್ತಿ ಇದ್ದರು. ಇಂದ್ರಿಯದಲ್ಲಿ ಕ್ರಿಯಾಜ್ಞಾನ ವಿಭಾಗಶಃ, ಒಂದು ಕ್ರಿಯಾಶಕ್ತಿ ಅಂದರೆ ಕರ್ಮೇಂದ್ರಿಯಗಳು, ಒಂದು ಜ್ಞಾನಶಕ್ತಿ ಜ್ಞಾನೇಂದ್ರಿಯಗಳು, ಹೀಗೆ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಅಂತ ಎರಡು ಶಕ್ತಿಗಳಿಂದ ಕೂಡಿರತಕ್ಕಂಥ 10 ಇಂದ್ರಿಯಗಳು ಕೂಡ ತೇಜಸ ಅಹಂಕಾರದಿಂದ ಸೃಷ್ಟಿಯಾದವು. ಹೌದು, ಅದಕ್ಕೆ ಅಭಿಮಾನ ದೇವತೆಗಳು ಯಾರು? ಅದು ಮೊದಲು ಸೃಷ್ಟಿ ಹಿಂದೆ ಹೇಳಿದ್ದೇವಲ್ಲ, ಪ್ರಾಣ ಮತ್ತು ಬುದ್ಧಿ, ಅದೇ ಅಂತ ಹೇಳ್ತಾರೆ. ಪ್ರಾಣಸ್ಯತು ಕ್ರಿಯಾಶಕ್ತಿ, ಪ್ರಾಣತತ್ವ ಅಂದರೆ ಅಹಂಕಾರ ಪ್ರಾಣ, ಅಹಂಕಾರಿಕ ಪ್ರಾಣನೇ ನಮ್ಮ ಕರ್ಮೇಂದ್ರಿಯಗಳ ಪ್ರೇರಕ. ಆಮೇಲೆ ಬುದ್ಧೇ ವಿಜ್ಞಾನ ಶಕ್ತಿತ, ಬುದ್ಧಿ ಅಂದರೆ ಉಮಾ ಪಾರ್ವತಿಯೇ ನಮ್ಮ ಜ್ಞಾನೇಂದ್ರಿಯಗಳ ಅಭಿಮಾನಿ ದೇವತೆ. ಈ ಒಂದು ಮುಖ ತಿಳ್ಕೊಂಡ್ಬಿಟ್ರೆ ನಮಗೆ ಪೂರ್ತಿ ಅಂತರಂಗದ ಸೃಷ್ಟಿ ಮುಗಿಯಿತು. 10 ಇಂದ್ರಿಯಗಳು, ಅಂತರಂಗದ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಅವುಗಳ ಸೃಷ್ಟಿ, ಅವರ ಅಭಿಮಾನ ದೇವತೆಗಳು, ಅವುಗಳ ಫಂಕ್ಷನಿಂಗು ಎಲ್ಲ ತಿಳಿದಂತ ಇದೀಗ ನಾವು.